ಜೀ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಭಕ್ತಿ ಸಮಾಚಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮ್ಮ ರಾಷ್ಟ್ರ ಭಾರತ ಸಂಸ್ಕೃತಿಯ ನಾಡು, ಸಂಸ್ಕಾರದ ಬೀಡು. ನಮ್ಮ ಪ್ರಾಚೀನರುಗಳು ಪ್ರಾತಃಕಾಲ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ದೇವರ ದರ್ಶನ ಮಾಡು, ದೇವಸ್ಥಾನದ ದರ್ಶನ ಮಾಡು, ಹಿರಿಯರ ದರ್ಶನ ಮಾಡು, ತಾಯಿಯ ಸ್ಮರಣೆ ಮಾಡು, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡು, ಹಿರಿಯರಿಂದ ಅನುಗ್ರಹವನ್ನು ಪಡೆದುಕೋ, ಈ ಒಂದು ಸಂಸ್ಕಾರದ ಪರಂಪರೆಯನ್ನು ನಮ್ಮ ಪ್ರಾಚೀನರು ಹೇಳಿಕೊಟ್ಟಿದ್ದರು. ಈಗಲೂ ಸಹ ಪ್ರತಿನಿತ್ಯ ಬೆಳಗ್ಗೆ ನಾವು ಎದ್ದೊಡನೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮೋಹನಿಕಂ ಎಂಬಂತೆ ಮಾತೃಸ್ಮರಣೆಯಾಗಬೇಕು. ಶ್ರೀರಾಮಚಂದ್ರನಿಗೆ ವಿಶ್ವಾಮಿತ್ರರು ಬೆಳಗಿನ ಜಾಮ ಬ್ರಾಹ್ಮಿ ಮುಹೂರ್ತದಲ್ಲಿ ಎಬ್ಬಿಸಿ ಮಾಡಿಸಿದ್ದು ಮಾತೃಸ್ಮರಣೆ. ಕೌಸಲ್ಯ ಅನ್ನತಕ್ಕಂತಹ ಅವನ ತಾಯಿಯ ಹೆಸರು ಮೊಟ್ಟ ಮೊದಲು ಅವನು ಕೇಳಿದ. ಅದು ಮಕ್ಕಳನ್ನು ಸಂಸ್ಕರಣ ಕೊಟ್ಟು ಸುಸಂಸ್ಕೃತರನ್ನಾಗಿ ಮಾಡತಕ್ಕಂಥ ಒಂದು ಪರಂಪರೆ. ದೇವಸ್ಥಾನಗಳ ದರ್ಶನ, ದೇವತಾ ಮೂರ್ತಿಗಳ ದರ್ಶನ, ದೇವರಿಗೆ ಮಾಡತಕ್ಕಂತಹ ಅಲಂಕಾರ, ಅಭಿಷೇಕ, ಇವುಗಳ ದರ್ಶನ ಅಂತಂತಂದರೆ ಅದು ಕಣ್ಣು ತುಂಬಿಸಿಕೊಳ್ಳತಕ್ಕಂತಹ ದೈವಿಕವಾಗಿರತಕ್ಕಂತಹ ಒಳ್ಳೆ ಭಾಗ್ಯ, ಸೌಭಾಗ್ಯ. ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಏನು ಮೊದಲು ನೋಡ್ತೀವಿ ಅದು ನಮ್ಮ ಕಣ್ಣು ತುಂಬಿಕೊಳ್ಳುತ್ತೆ. ಕಣ್ಣು ತುಂಬಿಕೊಳ್ಳುತ್ತೆ ಅಷ್ಟೇ ಅಲ್ಲ, ನಮ್ಮ ಮನಸ್ಸು ತುಂಬಿಕೊಳ್ಳುತ್ತೆ. ಅದು ನಮ್ಮ ಮನಸ್ಸು ತುಂಬಿಕೊಳ್ಳುತ್ತೆ ಅಷ್ಟೇ ಅಲ್ಲ, ಅದೇ ನಮ್ಮ ಚಿಂತನೆ ಆಗುತ್ತೆ. ಏನು ನೋಡ್ತೀವಿ ಬೆಳಗ್ಗೆ, ಬೆಳಗ್ಗೆ ಏನು ಕೇಳ್ತೀವಿ ಅದು ನಮ್ಮ ಮನಸ್ಸು ಕಣ್ಣುಗಳನ್ನು ತುಂಬಿಕೊಂಡು ನಮ್ಮ ಚಿಂತನೆ ಆಗುತ್ತೆ. ಏನು ನಮ್ಮ ಚಿಂತನೆ ಆಗುತ್ತೆ ಅದು ನಮ್ಮ ಮಾತಾಗುತ್ತೆ. ಏನು ನಮ್ಮ ಮಾತಾಗುತ್ತೆ ಅದು ನಮ್ಮ ಕೃತಿಯಾಗುತ್ತೆ. ಏನು ನಮ್ಮ ಕೃತಿ ಆಗುತ್ತೆ ಅದೇ ಅಭ್ಯಾಸ ಆಗುತ್ತೆ. ಯಾವುದು ಅಭ್ಯಾಸ ಆಗುತ್ತೋ ಅದೇ ನಡತೆ ಆಗುತ್ತೆ, ರೀತಿ ನೀತಿ ಆಗುತ್ತೆ. ಯಾವುದು ನಡತೆ ರೀತಿ ನೀತಿ ಆಗುತ್ತೋ ಅದು ನಮ್ಮ ವ್ಯಕ್ತಿತ್ವ ಆಗುತ್ತೆ. ಯಾವುದು ನಮ್ಮ ವ್ಯಕ್ತಿತ್ವ ಆಗುತ್ತೋ ಅದೇ ನಮ್ಮ ಭವಿಷ್ಯ, ಅದೇ ನಮ್ಮ ಬದುಕಾಗುತ್ತೆ. ಆದ್ದರಿಂದ ಬೆಳಗ್ಗೆ ಹೊತ್ತು ಒಳ್ಳೆಯ ದೇವತಾ ಮೂರ್ತಿಗಳ, ದೇವಸ್ಥಾನಗಳ ದರ್ಶನ ಮಾಡತಕ್ಕಂಥದ್ದು ಇದೊಂದು ಒಳ್ಳೆ ಸುಸಂಸ್ಕೃತ ಪರಂಪರೆ. ವಿನಾಯಕ ನಮ್ಮ ರಾಷ್ಟ್ರದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರತಕ್ಕಂಥ, ಜನಪ್ರಿಯವಾಗಿರತಕ್ಕಂಥ ದೇವತೆ. ವಿಶಿಷ್ಟವಾಗಿರತಕ್ಕಂಥ ನಾಯಕತ್ವ ಹೊಂದಿರತಕ್ಕಂಥವನು ಯಾರೋ, ಎಲ್ಲ ಗಣಗಳಿಗೆ ಒಡೆಯ ಅಧಿಪತಿ ಪತಿ ಯಾರೋ ಅವನೇ ಗಣಪತಿ, ವಿನಾಯಕ, ವಿಘ್ನ ನಿವಾರಕ, ವಿಘ್ನೇಶ್ವರ. ಸಕಲ ವಿಘ್ನಗಳನ್ನು ನಿವಾರಿಸತಕ್ಕಂಥವನು. ಅಲ್ಲಿ ಒಂದು ನಮಗೆ ಸಂದೇಶ ಕೊಡ್ತೀಯಾನೆ, ನಿನ್ನ ಜೀವನದಲ್ಲಿ ಬರತಕ್ಕಂಥ ಎಡರು ತೊಡರುಗಳನ್ನು, ಆತಂಕಗಳನ್ನು ನೀನು ನಿವಾರಿಸ್ಕೊಂಬೋದು ಅಷ್ಟೇ ಅಲ್ಲದೆ ನಿನ್ನ ಸುತ್ತಮುತ್ತ ಇರತಕ್ಕಂಥ ಜನರ ಕಷ್ಟ ನಷ್ಟ ಸಂಕಷ್ಟಗಳಿಗೆ ಸ್ಪಂದಿಸಿ ಎಲ್ಲರ ವಿಘ್ನಗಳನ್ನು ಆತಂಕಗಳನ್ನು ನಿವಾರಣೆ ಮಾಡತಕ್ಕಂಥ ಒಂದು ಸಂದೇಶವನ್ನು ವಿನಾಯಕ ಕೊಡ್ತೀಯಾನೆ. ವಿನಾಯಕ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಗೃಹಿಣಿಯರಿಗೆ ಅತ್ಯಂತ ಪರಮಪ್ರಿಯವಾಗಿರತಕ್ಕಂಥ ದೇವತೆ. ಯಾಕೆಂದರೆ ವಿನಾಯಕನಿಗೆ ನಾಯಕತ್ವದ ಗುಣ ಇದೆ, ವಿಶಿಷ್ಟವಾಗಿರತಕ್ಕಂಥ ನಾಯಕತ್ವದ ಗುಣ ಇದೆ. ವಿನಾಯಕನ ತಲೆ ದೊಡ್ಡ ತಲೆ, ಅವನ ಚಿಂತನೆ ಬೃಹತ್ ಚಿಂತನೆ, ಮಹತ್ ಚಿಂತನೆ. ಸಣ್ಣತನ ಚಿಂತನೆ ಮಾಡಬೇಡಿ, ಅಲ್ಪತನ ಚಿಂತನೆ ಮಾಡಬೇಡಿ. ಈ ಚಿಂತನೆ ಮಾಡಿದರೆ ಅದ್ಭುತವಾದ್ದನ್ನು ಚಿಂತನೆ ಮಾಡಿ, ಮಹತ್ತಾದ್ದನ್ನು ಚಿಂತನೆ ಮಾಡಿ, ಬೃಹತ್ತಾದ್ದನ್ನು ಚಿಂತನೆ ಮಾಡಿ. ಈ ವಿಚಾರವನ್ನು ವಿನಾಯಕ ಕೊಡ್ತಾ ಇದ್ದಾನೆ. ವಿನಾಯಕನ ಕಿವಿಗಳನ್ನು ನೋಡಿ ನೀವು, ದೊಡ್ಡದಾಗಿರುತ್ತೆ. ಕನಕದಾಸ ಹೇಳ್ತಾರೆ, ಮೊರದಗಲದ ಕಿವಿ ಅಂತಂದ್ಬಿಟ್ಟು, ಮೊರ ಇದ್ದಾಗಿದೆ ಅವನ ಕಿವಿ. ಅಂದರೆ ಒಂದು ನಮಗೆ ಪಾಠ ಕಲಿಸ್ತಾ ಇದ್ದಾನೆ ವಿನಾಯಕ. ಅಪ್ಪ ಮೊದಲು ಕೇಳ್ರಿ, ಮಾತಾಡೋಕ್ಕೆ ಮುಂಚೆ ಬೇರೆಯವ್ರು ಏನು ಹೇಳ್ತಾರೆ ಕೇಳ್ಕೊಳ್ಳಿ. ಶ್ರವಣ ಬಹಳ ಮುಖ್ಯ ಜೀವನದಲ್ಲಿ. ನೀನು ಏನಾಗುತ್ತೀಯೋ, ನೀನು ಏನು ಕೇಳ್ತೀಯ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಶ್ರವಣ ಮನಕ್ಕೆ ಆನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸಲಹುವುದು, ಭುವನ ಪಾವನ ವೆನಪ ಲಕ್ಷ್ಮೀಧವನ ಮಂಗಳ ಕಥೆಯ ಅಂಥದನ್ನು ಕೇಳಬೇಕ್ರಿ. ಪರಮಾತ್ಮನ ಕಥೆಗಳನ್ನು ಕೇಳಬೇಕು, ದೇವರ ಕಥೆಗಳನ್ನು ಕೇಳಬೇಕು. ವಿಘ್ನ ನಿವಾರಕನಾಗಿರತಕ್ಕಂಥ ವಿನಾಯಕನ ಕಥೆಗಳನ್ನು ಕೇಳೋದು, ಅವನ ಮೂರ್ತಿಗಳನ್ನು ನೋಡತಕ್ಕಂಥದ್ದು. ಪರಮಾತ್ಮನ ಭಕ್ತರ ಕಥೆಗಳನ್ನು ಕೇಳಬೇಕು, ಭಕ್ತಿ ರತಿ ಮಾಡತಕ್ಕಂತಹ ಅದ್ಭುತವಾಗಿರತಕ್ಕಂಥ ಸಮರ್ಥರ ಕಥೆಗಳನ್ನು ಕೇಳಬೇಕು, ಯಶೋ ಗಾಥೆಯನ್ನು ಕೇಳಬೇಕು. ನೋಡಿದರೆ ದೇವತಾ ಮೂರ್ತಿಗಳನ್ನು ನೋಡಬೇಕು. ಹೀಗೆ ಮನೆ ಮನೆಯ ದೇವರಾಗಿ ಬರತಕ್ಕಂತಹ ವಿನಾಯಕ ಪ್ರತಿಯೊಂದು ಪ್ರಾಯಶಃ ಭಾರತದ ಹಳ್ಳಿ ಹಳ್ಳಿಗಳಲ್ಲಿ, ನಗರ ಪಟ್ಟಣಗಳಲ್ಲಿ, ಎಲ್ಲ ಊರುಗಳಲ್ಲಿ ವಿನಾಯಕನ ದೇವಸ್ಥಾನಗಳು ಅದ್ಭುತವಾಗಿರತಕ್ಕಂಥ ರೀತಿಯಲ್ಲಿ ಪೂಜಾದಿ ಕೈಂಕರ್ಯಗಳನ್ನು ಸ್ವೀಕಾರ ಮಾಡ್ತಾ ಇವೆ. ಈಗ ವಿನಾಯಕನ ದೇವಸ್ಥಾನ ಹೋಗೋಣ, ಬನ್ನಿ ವಿನಾಯಕನನ್ನು ನೋಡಲು. ಯ
ಶ್ವೇತದಂತಾಯ ವಿಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯ. ಏಕದಂತನಿಗೆ ನಮಸ್ಕಾರ. ಪರಬ್ರಹ್ಮರೂಪಿಯಾದ ದಂತಿಯ ಗಣಪ ನಮ್ಮನ್ನು ಸತ್ಕಾರ್ಯಗಳಲ್ಲಿ ತೊಡಗುವಂತೆ ಪ್ರೇರೇಪಿಸಲು ಬೆಂಗಳೂರು ಮಹಾನಗರದ ಜಯನಗರ 4ನೇ ಬಡಾವಣೆಯಲ್ಲಿರುವ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ನಾವೀಗ ಹೋಗುತ್ತಿದ್ದೇವೆ. ಅಭಿವೃದ್ಧಿಯತ್ತ ಸಾಗುತ್ತಿರುವ ದೇವಾಲಯ ಇಲ್ಲಿನ ಮತ್ತು ಇಲ್ಲಿನ ಸೇವಾ ಸಮಿತಿಗಳ ಆಡಳಿತ ಮಂಡಳಿಯವರ ನಿಸ್ಪೃಹ ಕಾರ್ಯದಿಂದ ಭಕ್ತಿ ಶ್ರೀಮಂತಿಕೆಯಿಂದ ದಿನೇ ದಿನೇ ಪ್ರವರ್ಧಮಾನಕ್ಕೆ ಏರುತ್ತಿದೆ. ಅರಳಲಿ ನಿನ್ನ ಮಂದಹಾಸವು ನಿನ್ನಯ ಅನುಗ್ರಹದಿಂದ ಕೋರಿದ ವಿದ್ಯೆ ನಮ್ಮ ಪ್ರೊಫೆಸರ್ ಎ ಶ್ರೀಪಾದ್ ಈ ದೇವಾಲಯದ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಈ ದೇವಾಲಯ ಜಯನಗರ ಬಡಾವಣೆಯಲ್ಲಿ ಸುಮಾರು 29 ವರ್ಷಗಳ ಹಿಂದೆ ಈ ಜಯನಗರ ಬಡಾವಣೆಯ ಹಿರಿಯರೆಲ್ಲರೂ ಸೇರಿ ಇಲ್ಲಿಯ ಭಕ್ತರ ಅಪೇಕ್ಷೆಯಂತೆ ಶ್ರೀ ವಿನಾಯಕ ಸ್ವಾಮಿಯ ದೇವಾಲಯವನ್ನು ಸ್ಥಾಪಿಸಿದರು. ಮೂಲತಃ ಇಲ್ಲಿ ಒಂದು ವಿಗ್ರಹ ಇತ್ತು, ಇದನ್ನು ಪೂಜೆ ಮಾಡ್ತಾಯಿದ್ರು.
ಇಲ್ಲಿಯ ಜನಗಳ ಅಪೇಕ್ಷೆ, ಭಕ್ತಾದಿಗಳ ಅಪೇಕ್ಷೆಯಂತೆ ಈ ಬಡಾವಣೆಯ ಹಿರಿಯರೆಲ್ಲರೂ ಸೇರಿ ಈ ದೇವಾಲಯವನ್ನು ಸ್ಥಾಪನೆ ಮಾಡಿ ಸುಮಾರು ಈಗ 30ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ನಾವು ಮೇ 30ಕ್ಕೆ 30 ವರ್ಷಗಳಾಗ್ತಾ ಇವೆ. ಇಲ್ಲಿಯ ದೇವಾಲಯ ಬಹಳ ಮಹತ್ವಪೂರ್ಣವಾದದ್ದು, ಆಕರ್ಷಕವಾದದ್ದು. ಭಕ್ತರ ಅಪೇಕ್ಷೆಯಂತೆ ಇಲ್ಲಿ ಬರೀ ಈ ದೇಶದ ಈ ಜಯನಗರ ಬಡಾವಣೆಯವರು ಮಾತ್ರ, ಬೆಂಗಳೂರಿನವರು ಮಾತ್ರ ಅಲ್ಲದೆ ದೇಶದಾದ್ಯಂತ ಮತ್ತು ರಾಷ್ಟ್ರ ವಿಶ್ವದಾದ್ಯಂತಲೂ ಇದಕ್ಕೆ ಭಕ್ತಾದಿಗಳು ಇದ್ದಾರೆ. ಸುಖ ಸೌಖ್ಯವು ಗಣನಾಥನ ಪೂಜಿಸಲು ಸುಖ ಸೌಖ್ಯವು ಅವನ ಸೇವೆಯೆಲ್ಲ ಶುಭಕ್ಕೆ ತಾರಕವು ಗಣನಾಥನ ಪೂಜಿಸಲು ಸುಖ ಸೌಖ್ಯವು ಅರ್ಕ ಕುಸುಮ ಸುಶೋಭಿತ ಜನಮನದ ಅಕ್ಕರಿಯ ವಿನಾಯಕನಿಗೆ ಇಲ್ಲಿ ನಿತ್ಯವೂ ವಿವಿಧ ರೀತಿಯ ಅಲಂಕಾರಗಳು ಸುಖ ವಿವಿಧ ಅಲಂಕಾರಗಳಿಗೆ ಈ ದೇವಾಲಯ ಹೆಚ್ಚು ಪ್ರಖ್ಯಾತ. ನವನೀತ ಅಲಂಕಾರ ಅಂದರೆ ಬೆಣ್ಣೆ ಅಲಂಕಾರ, ನವಮಣಿಗಳ ಅಲಂಕಾರ, ಒಣದ್ರಾಕ್ಷಿ ಗೋಡಂಬಿ ಬಾದಾಮಿಗಳ ಅಲಂಕಾರ, ಎಕ್ಕದ ಹೂವಿನ ಅಲಂಕಾರ, ಬೆಳ್ಳಿ ನಾಣ್ಯಗಳ ಅಲಂಕಾರ, ಧನಧಾನ್ಯ ಪುಷ್ಪ ಫಲ ಮಣಿ ಹಣ್ಣುಗಳಿಂದ ಕೂಡಿದ 48 ವಿಧದ ಅಲಂಕಾರ, ನವಧಾನ್ಯಗಳ ಕಿರೀಟ ಇದೆ, ವಜ್ರ ಕವಚ ಇದೆ. ಬಹುತೇಕವಾಗಿ ಈ ನಗರದ ದೇವಾಲಯಗಳಲ್ಲಿ ಅಷ್ಟೊಂದು ಪ್ರಸಿದ್ಧವಾಗಿ ಇಷ್ಟೊಂದು ವೈಭವೋಪೇತವಾಗಿ ಈ ದೇವಾಲಯ ಮುಂದುವರೆದು ಬರೋಕ್ಕೆ ಕಾರಣವಾಗಿದೆ. ಇಲ್ಲಿಯ ಭಕ್ತರ ಶ್ರದ್ಧಾಭಕ್ತಿಗಳು ಅನನ್ಯವಾಗಿರತಕ್ಕಂಥದ್ದು. ನಾಡಿನಾದ್ಯಂತದ ಪ್ರಖ್ಯಾತರಾಗಿರತಕ್ಕಂಥ ಕಲಾವಿದರನ್ನು ಕರೆಸಿ ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತೀವಿ. ಸಂಗೀತ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ ಮುಂತಾಗಿರತಕ್ಕಂಥವು ಇಲ್ಲಿ ನಡೀತಾನೇ ಇರ್ತವೆ. ವೆಹಿಕಲ್ಸ್ ತೊಗೊಳ್ತಾರೆ, ವೆಹಿಕಲ್ಸ್ ತೊಗೊಂಡ್ರೆ ಅವ್ರು ಫಸ್ಟ್ ಬಂದು ಇಲ್ಲೇ ಪೂಜೆ ಮಾಡಿಸ್ತಾರೆ. ಏನಕ್ಕೋಸ್ಕರ ಅಂತಂದರೆ ಆಕ್ಸಿಡೆಂಟ್ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಅವರಲ್ಲಿ, ಜನಗಳಲ್ಲಿ ಆ ಭಾವನೆ ಬಂದ್ಬಿಟ್ಟಿದೆ. ಕಷ್ಟ
ಬಂದು ವಜ್ರ ಕಿರೀಟ ಇಲ್ಲ, ನೀವು ಕೇಳಿರ್ಬೋದು ತಿರುಪತಿಯಲ್ಲಿದೆ, ಇನ್ನೊಂದು ತಮಿಳ್ನಾಡಲ್ಲಿ ಒಂದು ಒಂದು ಅಮ್ಮೋರ ದೇವಸ್ಥಾನದ ವಜ್ರ ಕಿರೀಟ ಇದೆ ಅಂತ. ಇಲ್ಲಿ ಅಲಂಕಾರ ಒಂದು ಒಂದು ಸಲ ನೋಡಿದ್ರೆ ಇನ್ನೊಂದು ಒಂದು 10 ನಿಮಿಷ ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಆಚೆಯಿಂದ ಎಷ್ಟು ಜನ ಅಂದರೆ ನೀವು ನಂಬ್ತೀರ, ನಾವೇ ನಮಗೆ ಒಂದೊಂದ್ಸಲ ಅನಿಸುತ್ತೆ ಎಷ್ಟು ದೂರದಿಂದ ಬರ್ತಾರೆ ಅಂತ. ಒಳ್ಳೆ ಪ್ರತಿ ವರ್ಷ ನಾವು ಇದೊಂದು ದೇವಸ್ಥಾನದೊಂದು ಪೂಜೆ ಇಟ್ಕೊತೀವಲ್ವ, ಆ ಅನ್ನದಾನ ಎಲ್ಲ ಮಾಡ್ತೀವಲ್ವ, ಇಲ್ಲಿರೋ ಸುತ್ತಮುತ್ತಲು ಎಷ್ಟು ಜನ ಇದ್ದಾರೋ ಅವರು ತುಂಬ ಮನಸ್ಫೂರ್ತವಾಗಿ ಬಂದು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ. ಒನ್ ಟೈಮ್ ಬಂದೇ ಬರ್ತೀವಿ, ತಿಂಗ್ಳಿಗೆ ಒಂದ್ಸಂತು ಬಂದೇ ಬರ್ತೀವಿ, ಸಂಕಷ್ಟದ ದಿವಸ ಬಂದೇ ಬರ್ತೀವಿ ದೇವಸ್ಥಾನಕ್ಕೆ. ಒಂದು ಮದುವೆ ಆಗಿ ದಿನಕ್ಕಾಗಲಿ, ಏನೇ ಒಂದಾಗಲಿ, ಮಕ್ಳಿಗೆ ಬರ್ತಡೇ ಆಗಲಿ, ನಾವು ಫಸ್ಟ್ ಒಳ್ಳೆ ಕಾರ್ಯಕ್ಕೆ ಇಲ್ಲೇ ಬರೆದು. ಈ ದೇವಸ್ಥಾನಕ್ಕೆ ಸುಮಾರು ಒಂದು 20-25 ವರ್ಷದಿಂದ ಬರ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಆದರೆ ಇಲ್ಲಿನ ವಿಶೇಷತೆ ಏನಂದರೆ ಈ ದೇವಸ್ಥಾನ ಒಂದು ವಿಶಿಷ್ಟವಾಗಿದೆ. ಅರ್ಶಿನ, ಕುಂಕುಮ, ನವಧಾನ್ಯ, ಅಕ್ಷತೆ, ಆಮೇಲೆ ನಾನಾ ವಿಧ ವಣಫಲ ಅಲಂಕಾರ, ಆಮೇಲೆ ನಾನಾ ವಿಧ ಹಣ್ಣುಗಳ ಅಲಂಕಾರ, ವಿಳ್ಳೆದೆಲೆ ಅಲಂಕಾರ, ಮತ್ತು ಆಭರಣ ಅಲಂಕಾರ, ಈ ಥರ ನಾನಾ ವಿಧ ಅಲಂಕಾರಗಳು ಪ್ರತಿನಿತ್ಯ ನಡೀತಾ ಬಂದಿರೋ ದಿಸಿಂದ ಜನಗಳಿಗೆ ಆಕರ್ಷಣೆಯಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ಚೆನ್ನಾಗಿ ನಡೆಯೋದ್ರಿಂದ ಜನಗಳ ಆಕರ್ಷಣೆಯೂ ಸಹ ಚೆನ್ನಾಗಿ ತುಂಬ ಜನ ಬರ್ತಾಯಿದ್ದಾರೆ. ಸಂಕಷ್ಟಾರಣ ವಿಶೇಷ ಪೂಜೆ ಪ್ರತಿ ತಿಂಗಳು ನಡೀತಾ ಬರ್ತಾಯಿದೆ. ಆ ವಿಶೇಷ ದಿನಗಳಲ್ಲಂತೂ